ಅರ್ಹ ಶಿಕ್ಷಕರಿಗೆ ಬಡ್ತಿ ಕೊಡೋದು, ಅಂತರ ಮುಖ್ಯ ಶಿಕ್ಷಕರಿಗೆ ಬಡ್ತಿ ಕೊಡೋದು ವಿಲೀನಗೊಳಿಸಬೇಕು. ಏನೋ ಸೇವಾ ಯಾವುದೇ ಒಂದು ಕಾಯ್ದೆ ಬಂದ್ರು ಕೂಡ ಯಾವ ಡೇಟಿನ ಇಂಪ್ಲಿಮೆಂಟ್ ಮಾಡ್ತಾರೆ ಆ ಡೇಟಿನ ಮುಂದಿನ ದಿನಗಳಿಗೆ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಆದ್ರೆ ನಮ್ಮ ದುರದೃಷ್ಟ, ನಮ್ ಕೂಗಲ್ಲ, ನಾವ್ ಏನು ಹೇಳಲ್ಲ, ಹೊಡೆದಿದ್ರೆ ಹೊಡೆಸ್ಕೊಳ್ತೀವಿ, ಹೇಳಿದ್ರೆ ಹೇಳಿಸ್ಕೊಳ್ತೀವಿ ಅನ್ನೋ ದೃಷ್ಟಿಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯವಾಗಿ ಈ ಒಂದು ಇದನ್ನ ನಮ್ಮ ಮೇಲೆ ಹೇರಿದ್ದಾರೆ, ಇದನ್ನ ಹೇರಿದ್ದಾರೆ. ತಮ್ಮ ಮೂಲಕ ತಮ್ಮ ಗಮನಕ್ಕೂ ನಮ್ಮ ತಾಲೂಕಿನ ಮುಖ್ಯಸ್ಥರಾಗಿರುವಂತದ್ದರಿಂದ ತಮ್ಮ ಗಮನಕ್ಕೆ ತಂದು ನಮ್ಮ ಮಾನ್ಯರಿಗೆ, ಸರ್ಕಾರಕ್ಕೆ ನಮ್ಮ ಕೂಗನ್ನು ತಾವು ಕೂಡ ತಲುಪಿಸ್ಬೇಕಂತ ಹೇಳಿ ನಮ್ಮ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಹೊಸನಗರದ ಪರವಾಗಿ ಹಾಗೂ ಶಿಕ್ಷಕರ ಸಂಘದ ಪರವಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಈ ಮನವಿಯನ್ನು ಅರ್ಪಿಸ್ತಾ ನೇಮಕಾತಿ ನಿಯಮಗಳನ್ನು 2016ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು ಹಾಗೂ ಇದರಿಂದ ಪ್ರಾಥಮಿಕ ಶಾಲಾ ಸೇವಾ ನಿರತ ಶಿಕ್ಷಕರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸುವ ಕುರಿತು, ಎರಡನೇದಾಗಿ ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016ರ ಪೂರ್ವದಂತೆ ಅರ್ಹತೆಯ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡುವ ಕುರಿತು, ಮೂರನೇದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016ರ ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗಳಿಗೆ ಸೇವಾಜ್ಯೇಷ್ಠತೆ ಆಧಾರದ ಮೇಲೆ ಬಡ್ತಿ ನೀಡುವ ಕುರಿತು. ನಾವೆಲ್ಲ ಒಂದರಿಂದ ಏಳನೇ ತರಗತಿಗೆ ಅಂತ ಹೇಳ್ಬಿಟ್ಟು ಅಪಾಯಿಂಟ್ ಆಗಿದ್ವಿ, ನಮಗೆಲ್ಲ ಗೊತ್ತಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ ಒಂದು 5 ಜನ ಶಿಕ್ಷಕರು ಇರ್ತಿದ್ರು, ಅವರೆಲ್ಲರೂ ಒಂದೇ ಆಗಿತ್ತು, ಒಬ್ರು ಮಾತ್ರ ಬಡ್ತಿ ಬಿಟ್ಟಿದ್ದಾರೆ, ಒಬ್ರು ಮಾತ್ರ ಇತ್ತು. ಆದ್ರೆ 2017ರ ನಂತರ ನಮ್ಗೆ ಏನ್ ಮಾಡಿದ್ದಾರೆ, ಆಗ ಅಪಾಯಿಂಟ್ ಬಂದಿರುವಂತ ಬೇರೆ ಇಲಾಖೆಗಳಲ್ಲಿ ಪ್ರಮೋಷನ್ ಇದ್ರೆ ನಮಗೆ ಡಿಮೋಷನ್ ಮಾಡ್ತಾರೆ, ಒಂದರಿಂದ 5 ಮಾತ್ರ ಸೀಮಿತ ಅಂತ ಮಾಡಿದ್ದಾರೆ. ನಮ್ಮಲ್ಲಿ ಡಿಗ್ರಿ ಆದವರು, ಡಬಲ್ ಡಿಗ್ರಿ ಆದವರು, ಪಿ ಎಚ್ ಡಿ ಆದವರಂತಹ ಡಾಕ್ಟರೇಟ್ ಪಡೆದಿರುವಂತಹ ಹಲವಾರು ಜನ ಶಿಕ್ಷಕರು ನಮ್ಮಲ್ಲಿದ್ದಾರೆ, ಅರ್ಹತೆ ಅವರಿಗಿದೆ. ಆದ್ರೂ ನಮಗೇನು 2016 ನಾವು ಅದಕ್ಕೂ ಮೊದಲು ಅಪಾಯಿಂಟ್ ಆಗಿದ್ದೀವಿ, ಅವರು ಪೂರ್ವ ಅನ್ವಯ ಮಾಡಿ ಅದಕ್ಕೆ ಪೂರ್ವ ಅಪಾಯಿಂಟ್ ಆಗಿರುವ ಎಲ್ಲರಿಗೂ ಕೂಡ ವಿಲೀನ ಮಾಡಬೇಕು. ಎಲ್ಲರೂ ಒಂದೇ ಕೆಲಸ, ಒಂದರಿಂದ ಏಳನೇ ತರಗತಿ ಶಿಕ್ಷಕರು ಅಂತ ಹೇಳ್ಬಿಟ್ಟು ಅವರಿಗೆ ನಮಗೆಲ್ಲರಿಗೂ ಕೂಡ ವಿಲೀನ ಮಾಡಬೇಕು. ನಮಗೆ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ನಮಗೆ ಏನು ಹುದ್ದೆ ಇದೆ, ಎಲ್ಲಾ ಕೆಲಸ ಕೂಡ ಶಿಕ್ಷಕರು ಒಂದು 2 ಜನ ಇದ್ರು ಕೂಡ ನಮ್ಮ ಶಿಕ್ಷಕರು ಎಲ್ಲರೂ ಹಿಂಬಡ್ತಿ ನೀಡಿರುವುದು ನಮ್ಮ ತಾಲೂಕಿಗಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಶಾಸಕರುಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದೆ. 7ನೇ ತಾರೀಕು ಶಿವಮೊಗ್ಗ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. 12ನೇ ತಾರೀಕು ಇದೇ ತಿಂಗಳ 12ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 1ನೇ ದಿನದ ಮುಷ್ಕರಕ್ಕೆ ನಮ್ಮ ರಾಜ್ಯ ಸಂಘ ಕರೆ ಕೊಟ್ಟಿದೆ. ನಮ್ಮ ತಾಲೂಕಿನಿಂದ ಕೂಡ ಅನ್ಯಾಯಕ್ಕೆ ಒಳಗಾಗಿರುವಂತಹ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇದಕ್ಕೆ ಸನ್ಮಾನ್ಯ ಶಾಸಕರ ಗಮನ ತಂದು ನಮಗಾಗಿರುವಂತಹ, ಯಾಕಂದ್ರೆ ಇದರ ತಾಯಿ ಹೃದಯ ಇದ್ದಂಗೆ ನಮ್ಮ ಶಾಸಕರ ಹೃದಯ, ನಮ್ಮ ಕಷ್ಟವನ್ನು ಅವರು ಕೇಳ್ತಾರೆ, ಅಳಲನ್ನು ಕೇಳ್ತಾರೆ ಅಂತ ಹೇಳಿ ಅನ್ಕೊಂಡಿದ್ವಿ. ದಯವಿಟ್ಟು ತಮ್ಮ ತಾವು ಕೂಡ ಅವರು ಗಮನಕ್ಕೆ ತಂದು ನಮಗಾಗಿರುವ ಅನ್ಯಾಯದ ಬಗ್ಗೆ ಸರ್ಕಾರದ ಜೊತೆಗೆ ಮಾತನಾಡಿ ಸರಿಪಡಿಸಿಕೊಡ್ಬೇಕಂತ ಹೇಳಿ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರು ಹೊಸನಗರ ಹಾಗೂ ನಮ್ಮ ಹೊಸನಗರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಧನ್ಯವಾದಗಳು.